ನಮ್ಮ ಪುತ್ತೂರಾಯನು ಸಂಸ್ಕೃತಿಯ ಬಗ್ಗೆ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಪ್ರಕೃತಿ ವಿಕೃತಿ ಸಂಸ್ಕೃತಿಯ ನಿರೂಪಣೆ ಮಾಡಿ ಎಲ್ಲರೂ ಕೂಡ ತಮ್ಮ ಬಗ್ಗೆ ಆಲೋಚನೆ ಮಾಡಬೇಕು ಆತ್ಮನಿರೀಕ್ಷಣೆ ಮಾಡಬೇಕು ನಮ್ಮಲ್ಲಿ ಎಷ್ಟು ವಿಕೃತಿಗಳಿವೆ ಎಂಥ ಸಂಸ್ಕಾರವಿದೆ ಎಂಬುದನ್ನೆಲ್ಲ ತಮ್ಮ ಜೀವನದ ನಡೆ ನುಡಿಗಳಿಂದ ಪರಿಶೀಲನೆ ಮಾಡುವ ಬಗ್ಗೆ ಅಂತ ಒಂದು ಪ್ರಚೋದನೆ ತಮ್ಮ ಭಾಷಣದಿಂದ ನೀಡಿದ್ದಾರೆ ಸಂಕ್ಷಿಪ್ತವಾಗಿ ಹೇಳುವುದಾಗಿದ್ದರೆ ಊಟ ಮಾಡುವುದು ಪ್ರಕೃತಿ ಊಟ ಮಾಡುವುದು ಸಹಜ ಅದು ಪ್ರಕೃತಿ ಇನ್ನೊಬ್ಬರದನ್ನು ಕಸಿದು ತಾನು ಊಟ ಮಾಡಿ ಅವರಿಗೆ ಊಟ ಇಲ್ಲದಂತೆ ಮಾಡಿ ಅದನ್ನು ಕಸಿದು ತಾನು ಊಟ ಮಾಡಿದರೆ ಅದು ವಿಕೃತಿ ತಾನು ಊಟ ಮಾಡದೆ ತನ್ನ ಆಹಾರವನ್ನು ಮತ್ತೊಬ್ಬರಿಗೆ ನೀಡಿದರೆ ಅದು ಸಂಸ್ಕೃತಿ ಹೀಗೆ ಪ್ರಕೃತಿ ವಿಕೃತಿ ಸಂಸ್ಕೃತಿಯನ್ನು ಈ ರೀತಿಯ ಕೂಡ ನಾವು ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡಬಹುದು ಪ್ರತಿಯೊಬ್ಬರೂ ಕೂಡ ಬೆಳಗ್ಗೆದ್ದು ಕನ್ನಡಿ ನೋಡುವಂತೆ ನನ್ನ ಮುಖ ಅಂದವಾಗಿದೆಯೋ ಹೇಗಿದೆಯೋ ಕನ್ನಡಿ ನೋಡುವಂತೆ ಇನ್ನೊಂದು ಕನ್ನಡಿ ತನ್ನ ಚರಿತ್ರೆ ತನ್ನ ಆಚರಣೆ ಅದು ಕನ್ನಡಿ ನಮ್ಮ ವ್ಯಕ್ತಿತ್ವದ ಕನ್ನಡಿ ನಮ್ಮ ವ್ಯಕ್ತಿತ್ವ ಸುಂದರವಾಗಿದೆಯೋ ಅಥವಾ ಕುರುಪಿಯಾಗುಂಟು ಇದನ್ನು ಪ್ರತಿನಿತ್ಯ ಕಿನ್ನುಮೇ ಪಶುಭಿಸ್ತುಲ್ಯಂ ಕಿನ್ನು ಸತ್ಪುರುಷೀರಿತಿ ನಾನು ಸಜ್ಜನರಂತೆ ಇದ್ದೇನೋ ಪಶುಗಳಂತೆ ಇದ್ದೇನು ನನ್ನ ವ್ಯಕ್ತಿತ್ವದಲ್ಲಿ ಎಷ್ಟು ವಿಕೃತಿಗಳುಂಟು ಎಷ್ಟು ಸಂಸ್ಕೃತಿಗಳುಂಟು ಈ ಲೆಕ್ಕಾಚಾರ ಮಾಡುವ ಒಂದು ಸಂದೇಶವನ್ನು ನಮ್ಮ ಪ್ರಾಚೀನ ಕವಿಗಳು ಹೇಳಿದ್ದಾರೆ ಆ ರೀತಿ ಪ್ರಕೃತಿ ಸಂಸ್ಕೃತಿ ವಿಕೃತಿಗಳ ವಿಕೃತಿ ಸಂಸ್ಕೃತಿಗಳ ವಿಶ್ಲೇಷಣೆ ಮಾಡಿ ಅನೇಕ ಮಾತುಗಳಿಂದ ಎಲ್ಲರನ್ನು ಕೂಡ ಸಂತೋಷಪಡಿಸಿದ್ದಾರೆ ನಾನು ಅವರನ್ನು ಪುತ್ತೂರಾಯ ಅಂತ ಕರೆಯುವುದಿಲ್ಲ ಮುತ್ತೂರಾಯ ಅಂತ ಮಾತಿನ ಮುತ್ತುಗಳು ಅವರ ಭಾಷಣದಲ್ಲಿ ತುಂಬಿವೆ ಅಂತ ಪುತ್ತೂರಾಯರು ಒಳ್ಳೆಯ ರೀತಿಯಿಂದ ಕೃಷ್ಣನ ಸನ್ನಿಧಾನದಲ್ಲಿ ಮಾತಿನ ಮಂಟಪದಿಂದ ಎಲ್ಲರನ್ನು ಕೂಡ ಸಂತೋಷಗೊಳಿಸಿದ್ದಾರೆ ಶ್ರೀಕೃಷ್ಣನು ಅವರಿಂದ ವಿಶೇಷವಾದ ವಾಗ್ಮಯ ಸೇವೆ ನಡೆಯಲಿ ಅಂತ ಪ್ರಾರ್ಥಿಸಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಪುತ್ತಿಗೆ ಶ್ರೀಪಾದಂಗಳವರು ಆಗಮಿಸಿ ಕೃಷ್ಣನ ಬಗ್ಗೆ ಬಹಳ ಉತ್ತಮವಾದ ಸಂದೇಶವನ್ನು ನೀಡಿದ್ದಾರೆ ಕೃಷ್ಣ ಭಕ್ತ ಅವನು ಹೇಳಿದರು ಕಲಿಯುಗದಲ್ಲಿ ಭಗವಂತನ ಅವತಾರ ಇಲ್ಲ ಯಾಕೆ ಕಲಿಯುಗದಲ್ಲಿಯೂ ಕೂಡ ಕಂಸ ಇದ್ದಾರೆ ಜರಾಸಂಧ ಹಿರಣ್ಯಕಶಿಪು ಅಂಥ ವ್ಯಕ್ತಿಗಳು ಸಾಕಷ್ಟು ಇದ್ದಾರೆ ಒಬ್ಬ ಕಂಸಲ್ಲ ನೂರಾರು ಕಂಸರು ನೂರಾರು ನರಕಾಸುರರೆಲ್ಲ ಇದ್ದಾರೆ ಯಾಕೆ ಕಲಿಯುಗದಲ್ಲಿ ಕೃಷ್ಣನ ಅವತಾರ ಆಗುವುದಿಲ್ಲ ಇಷ್ಟೇ ಕಾರಣ ನರಸಿಂಹಾವತಾರ ಆಯಿತು ಹಿರಣ್ಯಕಶಿಪು ಇದ್ದ ಅಷ್ಟೇ ಕಾರಣ ಅಲ್ಲ ಪ್ರಹ್ಲಾದನಂತಹ ಭಕ್ತರಿದ್ದರು ಈ ಕಲಿಯುಗದಲ್ಲಿ ಅಂತಹ ಪ್ರಹ್ಲಾದನಂತಹ ಭಕ್ತರೇ ಇಲ್ಲ ಆದ್ದರಿಂದ ಭಗವಂತನ ಅವತಾರ ಆಗ ಪ್ರಹ್ಲಾದ ಬಂದಿದ್ದ ನರಸಿಂಹ ಅವತಾರ ಆಯಿತು ಉದ್ಧವ ಇದ್ದ ವಿದುರ ಇದ್ದ ಕೃಷ್ಣನ ಅವತಾರ ಆಯಿತು ಈಗ ಅದಿಲ್ಲ ಅಂತಹ ಭಕ್ತರೇ ಇಲ್ಲ ಆದ್ದರಿಂದ ಭಗವಂತನ ಅವತಾರ ಆಗ್ತಾ ಇಲ್ಲ ಆದರೂ ಭಗವಂತನ ಅವತಾರ ಹೊರಗೆ ಇಲ್ಲದೆ ಹೋದರೂ ನಮ್ಮ ಅಂತರಂಗದಲ್ಲಿ ಭಗವಂತನ ಅವತಾರವಾಗುವಂತೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕಾಗಿದೆ ಅಂತಹ ಕೃಷ್ಣನನ್ನು ಶ್ರೀಮದಾಚಾರ್ಯರು ಇಲ್ಲಿ ಸ್ಥಾಪಿಸಿ ಆ ಕೃಷ್ಣ ಹಾಗೆ ಒಲಿಯುವುದಿಲ್ಲ ನಮಗೆ ಕಬ್ಬು ಉಂಟು ಕಬ್ಬು ನೆಕ್ಕಿದರೆ ಏನು ರುಚಿ ಇಲ್ಲ ಕಬ್ಬನ್ನು ಸರಿಯಾಗಿ ಹಿಂಡಬೇಕು ಆಗ ಮಾತ್ರ ಮಧುರ ರಸದ ಅನುಭವ ಮೊಸರು ಇದ್ದರೆ ಸಾಲದು ಅದನ್ನು ಕಡಿಯಬೇಕು ಆಗ ಮಾತ್ರ ಬೆಣ್ಣೆ ನಮ್ಮ ಜೀವನದಲ್ಲಿ ಇಷ್ಟಾರ್ಥ ಪಡೆಯಬೇಕಾಗಿದ್ದರೆ ಸಾಧನೆ ಮಾಡಬೇಕು ಮಥನೆ ಮಾಡಬೇಕು ಹೀಗೆ ಮೊಸರು ಕಡಿದಾಗ ಕಬ್ಬು ಹಿಂಡಿದಾಗ ಮಾತ್ರ ರಸ ನಿಷ್ಪತ್ತಿಯು ಜೀವನದ ರಸವನ್ನು ಅನುಭವಿಸಬೇಕಾಗಿದ್ದರೆ ನಮ್ಮಲ್ಲಿ ಅಂತಹ ಸಾಧನೆ ಮಥನೆ ಬೇಕು ಅದಕ್ಕೋಸ್ಕರ ಕಡಗುಲು ಹಿಡಿದು ಕೃಷ್ಣ ನಿಂತಿದ್ದಾನೆ ಆಚಾರ್ಯರು ಸಂದೇಶ ನೀಡಿದ್ದಾನೆ ಕೃಷ್ಣನಿಂದ ಬೆಣ್ಣೆ ಪಡೆಯಬೇಕಾಗಿದ್ದರೆ ಮೊಸರನ್ನು ಕಡಿಯುವಂತೆ ನೀವು ಕೂಡ ಜೀವನದಲ್ಲಿ ಮಥನ ಮಾಡಿ ಆಗ ಮಾತ್ರ ಕೃಷ್ಣ ಒಲಿಯುತ್ತಾನೆ ಎಂಬುದನ್ನು ಕೃಷ್ಣನ ಮೂರ್ತಿಯ ಮುಖಾಂತರ ನಮಗೆ ದಿವ್ಯ
सदेश आचार्य मध्वर अंत श्रीकृष्णन प्रतिष्ठे आचार्य कृष्ण विश्वरूपी आ विश्वरूपिया कृष्णन विश्वव्यापिया प्रसार कार्य नम सुगुणेन्द्र तीर्थर आ कृष्ण विश्वरूपी विश्वव्यापिया भक्ति प्रसार नडस्तर अत्यंत साधन आगमी कार्य के शुभ आशंसन अदी नावर अभिनंद जून एंट इले ब्रह्म कलश जून एंटे मे हद्के ब्रह्म कलश जून एंटे अमेरिका ब्रह्म कलशोत्सव नड़ी अब बहुत चेना नड़ी अंत ना इले प्रार्थने।